ಮರ್ಯಾದೆ ಕೊಟ್ಟ ಆಗುವಲ್ಲ ಬಿಟ್ಟ ಆಗುವಲ್ಲ. ನಾರದ ಬಾ. ಪ್ರತಿದಿನ ಬಂದಾಗಲೆಲ್ಲ ನಾರದ ಮಹಾತ್ಮರೇ ನಮೋ ನಮಃ ಬನ್ನಿ ಎಂದು ನಮಸ್ಕರಿಸಿ ಕರೆಯುತ್ತಿದ್ದವರು ಈ ದಿನ ನಾರದ ಬಾ ಅನ್ನುತ್ತಿರುವರಲ್ಲ. ಏನು ಗ್ರಹಚಾರು ಕಾಣಿನ ನಾರಾಯಣನ ಬಲಭದ್ರ ದೇವ ಏನು ಸಮಾಚಾರ? ಏನೂ ಇಲ್ಲ. ನನ್ನ ಸತಿಯಾದ ರೇವತಿಯು ನಾನು ಘಟಾಯುದ್ಧ ಮಾಡುವುದು ಹೇಗೆ ಎಂಬುದನ್ನು ನೋಡಬೇಕಂತೆ. ಅದಕ್ಕಾಗಿ ನಾನು ನಿನ್ನನ್ನು ಉಪಯೋಗಿಸಿಕೊಳ್ಳುತ್ತೇನೆ. ನನ್ನನ್ನೇ ನಾರಾಯಣ ನಾರಾಯಣ. ಬಲಭದ್ರ ದೇವ ನೀನಾದರೂ ಪರಾಕ್ರಮಿ, ನಾನಾದರೂ ನಾರಾಯಣ ನಾರಾಯಣ. ಬಲಭದ್ರ ದೇವ ನಿನಗೆ ಸರಿಸಮಾನಾದವರನ್ನು ನಾನು ಹುಡುಕಿಕೊಡುತ್ತೇನೆ. ನಾನಾದರೂ ನಾರದೋತ್ತಮರು ನಿನಗೆ ಸರಿಸಮಾನಾದವರನ್ನು ನಾನು ಹುಡುಕಿಕೊಡುತ್ತೇನೆ. ಬಲಭದ್ರ ದೇವ ಸಮಾಧಾನಿಸು. ಪಿಶಾಚಿ ಎಂದರೆ ಬಂದೇ ಗವಾಕ್ಷಿಯಲ್ಲಿ ಎಂಬಂತೆ ನಾನು ಈ ಬಲರಾಮನ ಯೋಗಕ್ಷೇಮವನ್ನು ತಿಳಿದುಕೊಂಡು ಹೋಗೋಣವೆಂದು ಬಂದರೆ ನಾರಾಯಣ ನಾರಾಯಣ. ನನ್ನನ್ನೇ ಯುದ್ಧಕ್ಕೆ ಕರೆಯುತ್ತಿರುವನಲ್ಲ ನಾರಾಯಣ ನಾರಾಯಣ. ಬಲಭದ್ರ ದೇವ ನೀನಾದರೂ ಪರಾಕ್ರಮಿ. ರೇವತಿ ಸ್ವಾಮಿ ಭೂಪರಾಕ್ರಮಿ ಜಗದೇಕ ವೀರ. ನಾನಾದರೂ ನನಗೂ ನಿನಗೂ ಸಾಟಿಯೇ. ನೀನು ಗದಿಯನ್ನು ಹಿಡಿದು ನಿಂತರೆ ನಾನು ತಂಬೂರಿಯನ್ನು ಹಿಡಿದು ನಿಲ್ಲಬೇಕು. ನಾರಾಯಣ ನಾರಾಯಣ. ಬೇಡ ಬೇಡ ಬಲಭದ್ರ ದೇವ ಬೇಡ. ನಿನ್ನೊಂದೊಂದು ಸಾರಿ ಮೇಲೆ ಕೆತ್ತಿ ಬಿಸಾಡುವೆನು. ನೀನು ಹೇಗೆ ಕೆಳಕ್ಕೀಯ ಎಂಬುದನ್ನು ನನ್ನ ಸತಿಯಾದ ರೇವತಿಗೆ ತೋರಿಸುವೆನು. ಏಕೆ ಭಯವಾಗುವುದೇ ನಾರದರೇ? ಮತ್ತೆ ನಾರಾಯಣ ಜಗತ್ತಿನಲ್ಲಿ ನನ್ನಂತಹ ಶೂರರು ಮತ್ತಾರಾದರೂ ಇರುವರೇ? ಇಲ್ಲ ಇಲ್ಲ ಬಲಭದ್ರ ದೇವ, ಜಗತ್ತಿನಲ್ಲಿ ನಿನ್ನಂತಹ ಶೂರರು ಯಾರು? ರೇವತಿ ಬಲಭದ್ರ ದೇವ ಬಲಭದ್ರ ದೇವ ನೀನು ಗದಾಯುದ್ಧವನ್ನು ಮಾಡಬೇಕಲ್ಲವೇ? ನಿನಗೆ ಸರಿಸಮನಾದವರನ್ನು ನಾನು ಹುಡುಕಿ ಕೊಡುತ್ತೇನೆ. ಬಲಭದ್ರ ದೇವ ದೇವತೆಗಳಲ್ಲಿನ ಕಾಮ ಕ್ರೋಧ ಮದ ಮಾತ್ಸರ್ಯಗಳನ್ನು ಹೋಗಲಾಡಿಸಿದ ಶ್ರೀಕೃಷ್ಣ ಪರಮಾತ್ಮನಿಗೆ ಹರಿಬಲರಾಮನೆಂಬ ಹೆಸರು ಸಲ್ಲುವುದಲ್ಲದೆ ನಿನಗೆ ಎಂದಿಗೂ ಸಲ್ಲುವುದಲ್ಲ. ಈ ಭೂಮಿಗೆ ಅಪಕಾರ ಮಾಡಿದ, ಆ ಕೃಷ್ಣನಿಗೂ ಅಪಕಾರ ಮಾಡಿದ ದುರ್ಯೋಧನನ್ನೇ ನನ್ನ ಶಿಷ್ಯನಾಗಿ ಮಾಡಿಕೊಂಡಿರುವರು ನಾನಲ್ಲವೇ ಮತ್ತಾರಿರುವರು? ಬಲಭದ್ರ ದೇವ ಸದ್ಗುಣನಾಮನೆಂಬ ಹೆಸರು ಶ್ರೀಕೃಷ್ಣನಿಗಲ್ಲದೆ ಮತ್ತಾರಿಗೂ ಸಲ್ಲುವುದಿಲ್ಲ.
ರೀತಿ ಮಾತನಾಡಿದ್ದರೆ ಅದರ ಪ್ರತಿಫಲವೇ ಬೇರೆಯಾಗುತ್ತದೆ. ಆ ಫಲ ನಿಮಗೂ ಆದೀತು. ಎಚ್ಚರ ಬಲಭದ್ರ. ನರಸುರರಲ್ಲಿ ನನ್ನನ್ನು ಗೆಲ್ಲುವವರು ಯಾರೂ ಇಲ್ಲ. ಒಂದು ತೊಡೆಯನ್ನು ತೊಟ್ಟಿದೆಯಲ್ಲವೇ. ಇರಲಿ, ನಿನಗೆ ಸರಿಯಾದವರನ್ನು ಹುಡುಕಿ ನಿನ್ನ ಗರ್ವವನ್ನು ಮುರಿಯದಿದ್ದರೆ ನನ್ನ ಹೆಸರು ನಾರದೇ. ನಾರಾಯಣ ನಾರಾಯಣ ನಾನಿಂದು ಬರುತ್ತೆ. ದೇವಿ ಸ್ವಾಮಿ ಪೂಜೆ ಹೊರಟೇ ಹೋದರಲ್ಲ. ನೋಡಿದ್ಯಾ ದೇವಿ, ನಾರದರು ನನ್ನ ಅರ್ಪಣಕ್ಕೆ ಹದರಿ ಅಲ್ಲಾಡಿ ಹದರಿ ಗಂಗಾಗಿ ಹೋದರು. ದೇವಿ ಸ್ವಾಮಿ, ನಾವು ಸಂತೋಷದ ಕಾಲವನ್ನು ಕಳೆಯೋಣವೆ. ಹಾಗೆ ಸ್ವಾಮಿ. ಆಡೋಣ ಮಾಡಿ ಮಾತಾ.
ದೇವತಿ ಸಂಬಂಧವಾದ ಕಥೆಯನ್ನು ಹೇಳಬೇಕೆಂದಿರುವನು. ಏನು ಮಾಡಲಿ? ರುಕ್ಮಿಣಿಯು ಧನಸ್ಸನ್ನು ಹಿಡಿದು ಯುದ್ಧವನ್ನು ಮಾಡುವುದಿಲ್ಲವೆಂದು ಹೇಳಿರುವಳು. ಬಲರಾಮನು ನನಗೆ ಸರಿ ಸಮಾನವಾದರೂ ಯಾರೂ ಇಲ್ಲವೆಂದು ತೊಡೆಯನ್ನು ತೊಟ್ಟಿರುವನು. ಇರಲಿ, ಶ್ರೀಕೃಷ್ಣನಿಗೆ ಒಂದು ಕತೆ, ಬಲರಾಮನಿಗೆ ಯುದ್ಧ ಮಾಡಲು ಒಂದು ಜೊತೆ. ರುಕ್ಮಿಣಿಯು ಧನಸ್ಸನ್ನು ಹಿಡಿಯುವಂತೆ ಮಾಡಿ ಶ್ರೀಕೃಷ್ಣನಿಗೆ ಬಲರಾಮನಿಗೆ ಸರಿಯಾದವರು ಯಾರೆಂದರೆ ನಾರಾಯಣ ನಾರಾಯಣ. ಭೀಮನಿಂದ ಇವನ ದುರಹಂಕಾರವನ್ನು ಅಡಗಿಸುವನು. ನಾರಾಯಣ ನಾರಾಯಣ. ಕಾಫಿ ದುರ್ಯೋಧನ, ಚಂದು ಹಿಂದು ನಮ್ಮ ವಿಜಯು ಮನಸ್ಸಿನ ದುಸ್ಸಾಹದ ಚಿಂತಾಗ್ನೆಯಿಂದ ಇಂದು ನನ್ನ ಶರೀರವು ದಹಿಸುತ್ತಿರುವುದು ದುರ್ಯೋಧನ, ದಹಿಸುತ್ತಿರುವುದು. ಅಂದು ಅಂದು ನಿನ್ನ ಕತ್ತಲೆಯ ಕಾರಾಗ್ರಹವನ್ನು ನಾನೇನು ಮರೆತನೆಂದು ಭಾವಿಸಿದೆಯಾ? ಇಲ್ಲ, ನಾನೆಂದಿಗೂ ಭಾವಿಸಿಲ್ಲ. ಅಂದು ಅಂದು ನನ್ನ ನೆಜರನ್ನು ನಿನ್ನ ಕತ್ತಲೆ ಕಾರಾಗ್ರಹದಲ್ಲಿರಿಸಿ ದಿನಕ್ಕೊಂದು ಹಿಡಿ ಅನ್ನ ಒಂದು ಹೊಳೆ ನೀರನ್ನು ಕೊಡುತ್ತಿದ್ದೆ.
ಆದರೆ ಆದರೆ ಈ ನನ್ನ ಹತಭಾಗ್ಯ ಸಹೋದರರು ಹೋ ಹಿಡಿ ಕೂಳನ್ನು ನಮ್ಮೋರ್ವನಿಗೆ ಕೊಟ್ಟು ನನ್ನ ಸಾಹದಲ್ಲಿ ಉಸಿರು ಬತ್ತದಾಗೆ ಮಾಡಿ ಅವರೆಲ್ಲರೂ ಪರಿತಪಿಸುತ್ತ ನಿನ್ನ ಮೇಲಿನ ಆಟ ಚಲ ತೀರಿಸಲೆಂದು ನನ್ನೋರ್ವನೇ ಉಳಿಸಿ ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿಯೇ ಹತರಾದರು ದುರ್ಯೋಧನ ಒಬ್ಬೊಬ್ಬರಾಗಿಯೇ ಹತರಾದರು ದುರ್ಯೋಧನ ಅವರ ಮೃತ್ಯುವಿನ ಕೊನೆಯ ಉತ್ಸಾಹದಿಂದ ನಿನ್ನನ್ನು ಕ್ಷಮಿಸುತ್ತ ಆ ಪ್ರತಿಶೋಧನ ಭಾರವನ್ನು ನನಗೊಪ್ಪಿಸಿ ಒಬ್ಬೊಬ್ಬರಾಗಿಯೇ ಹತರಾದರು ಗೌರವೇಶ್ವರ ಒಬ್ಬೊಬ್ಬರಾಗಿಯೇ ಹತರಾದರು ಹತಸ್ಮರಣೆಯಿಂದ ಹತಸ್ಮರಣೆಯಿಂದ ಭವಿಷ್ಯವು ಅನಶ್ಯವಾಗಬಹುದು ಆದರೆ ದುರ್ಯೋಧನ ಚಿರಶೂನ್ಯ ದೃಷ್ಟಿಯಿಂದ ಅವರನ್ನು ಪುನಃ ಉಜ್ಜೀವನಗೊಳಿಸಿದನು ಗೌರವೇಶ್ವರ ಅವರನ್ನು ಪುನಃ ಉಜ್ಜೀವನಗೊಳಿಸಿದನು ಹೊರಬೇಡಿ ಹೊರಬೇಡಿರಿ ನನ್ನ ಅಥವಾಜ್ಯ ಹೊರಬೇಡಿ ನನ್ನ ನಿರ್ವಾಜ್ಯ ಸಹೋದರರೇ ದುರ್ಯೋಧನ ನಿನ್ನ 99 ಮಂದಿ ಸಹೋದರರಿಂದ ನಿಮ್ಮೆಲ್ಲರನ್ನೂ ನಿರಾಂಜನಗೊಳಿಸಿದೆನು ದುರ್ಯೋಧನ ಆ ನಿನ್ನ ಭಯಾನಕರ ನರಕದ ಭಯಾನಕರ ಹಿಂಸೆಗಿಂತಲೂ ಈ ಶಕುನಿಯಿಂದ ಈ ಶಕುನಿಯಿಂದ ನಿನಗಾಗುವ ಹಿಂಸೆಯೋ ಅತಿ ಭಯಾನಕರ ಎನಿಸುವುದು ತಾಯಿಯ ಕಣ್ಣೀರಿನಿಂದ ತೊಯ್ದು ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ಆದೈಸುತ್ತ ನಿನಗೆ ಅಧಿಕಾರವಿದೆ ಎಂದು ಮೆರೆಯುತ್ತಿರುವೆ ದುರ್ಯೋಧನ ಅಧಿಕಾರ 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 ಹುಟ್ಟಿ ಮೆರೆಯುವೆ ಆ ಭೀಮನಿಗೆ ಬಲ ಕೊಟ್ಟು ನಾನು ನೋಡುವೆ ನಾನು ನೋಡುವೆ ನಿಜ ನಾನು ನೋಡುವೆ ಮೂರ್ಖ ನಾನು ನೋಡುವೆ ಆದಿ
ಅಧಿಕಾರ 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 ಮಾವಾ ಹುಡುಗ
ಯಾರಲ್ಲಿ ರಾಜವರ್ತಕ್ಕೆ ಅನ್ನು ಆಸ್ಥಾನಕ್ಕೆ ಬರಬಾಡಿ.